ನಮಸ್ಕಾರ ಕರ್ನಾಟಕ ಹೇಗಿದ್ದರೆ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ ಇವತ್ತು ನಾನು ನಿಮಗೆ ವೆರಿ 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 ಇಂಪಾರ್ಟೆಂಟ್ ವಿಡಿಯೋನ ತರ್ತಾ ಇದ್ದೀನಿ ದಟ್ ಈಸ್ ವೆದ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಕೆ ಸಿ ಇ ಟಿ ಬಯಾಲಜಿ ಮಕ್ಕಳೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಾಪ್ಟರ್ ವೇಟೇಜನ್ನು ಹೇಳ್ತೀನಿ ಹೇಗೆ ನೀವು ಕಮ್ಮಿ ಅಂದರೆ ಎಟ್ಲೀಸ್ಟ್ ಫಾರ್ಟಿ ಫೈವ್ ಮಾರ್ಕ್ಸ್ ಕೆ ಸಿ ಟಿ ಬಯಾಲಜಿಯಲ್ಲಿ ಪಕ್ಕ ಬರ್ಬೋದು ಅಂತ ಹೇಳ್ತೀನಿ ಓಕೆ ವಿತ್ ಅ ಎಕ್ಸಾಂಪಲ್ ವಿದ ಅ ಪ್ರೂಫ್ ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಕೆ ಸಿ ಟಿ ಬಯಾಲಜಿ ಸೊ ಇಲ್ಲಿ ನಾನು ಲೆವೆಂತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ನ ಏನು ಎನ್ ಸಿ ಆರ್ ಟಿ ಸಪ್ರೇಟಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ನಾನು ಹೇಗೆ ಈ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಕೆ ಸಿ ಟಿ ಅಂದೆ ಅಂದರೆ ಐ ಟುಕ್ ಪ್ರೀವಿಯಸ್ ಪಾಸ್ಟ್ ಫೈವ್ ಇಯರ್ಸ್ ಕೆ ಸಿ ಟಿ ಕ್ವೆಶನ್ ಪೇಪರ್ ಈ ಥರ ಫೈ ಫೈವ್ ಕೆ ಸಿ ಟಿ ಕ್ವೆಶನ್ ಪೇಪರನ್ನು ತಗೊಂಡು ಅದಕ್ಕೂ ಮುಂಚೆ ಕ್ಲಾಸ್ ಲೆವೆಂತ್ ಮತ್ತು ಕ್ಲಾಸ್ ಟ್ವೆಲ್ತಿನ ಎಲ್ಲ ಚಾಪ್ಟರ್ ಬಯಾಲಜಿಯ ಎಲ್ಲ ಚಾಪ್ಟರನ್ನ ಲಿಸ್ಟ್ ಮಾಡಿ ಬರ್ಕೊಂಡೆ ಬರ್ಕೊಂಡ ನಂತರ ಕೆ ಸಿ ಟಿ ಪ್ರಿವಿಯಸ್ ಯ ಕ್ವೆಶನ್ ಪೇಪರ್ಸ್ ಏನಿದೆ ಒಂದೊಂದಾಗಿ ಓಪನ್ ಮಾಡಿ ನೋಡ್ತಾ ಯಾವ ಯಾವ ಇಯರಲ್ಲಿ ಎಷ್ಟು ಕ್ವೆಶನ್ಸ್ ಬಂತು ಅಂತ ಬರಿತಾ ಹೋದೆ ಓಕೆ ಸೊ ಈ ಥರದ ಒಂದು ಸರ್ವೆ ಮಾಡಿದಾಗ ಐ ವಾಸ್ ಏಬಲ್ ಟು ಕನ್ಕ್ಲೂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಕೆ ಸಿ ಟಿ ಬಯಾಲಜಿ ನೀವು ಇದೇ ಥರ ಬಯಾಲಜಿಗೆ ಮ್ಯಾಥ್ಸಿಗೆ ಫಿಸಿಕ್ಸಿಗೆ ಕೆಮಿಸ್ಟ್ರಿಗೆ ಮಾಡಿ ಅಂದರೆ ಇಫ್ ಯು ಆರ್ ಪಿ ಸಿ ಎಮ್ ಸ್ಟೂಡೆಂಟ್ ಡೂ ಇಟ್ ಡೂ ಇಟ್ ಫಾರ್ ಪಿ ಸಿ ಎಮ್ ಇಫ್ ಯು ಆರ್ ಪಿ ಸಿ ಬಿ ಸ್ಟೂಡೆಂಟ್ ಅಂದರೆ ನಿಮ್ಮ ಕೆ ಸಿ ಟಿಯ ಸಬ್ಜೆಕ್ಟ್ಸ್ ಪಿ ಸಿ ಬಿ ಆದರೆ ಈ ಥರ ಎಲ್ಲ ಚಾಪ್ಟರ್ ಎಲ್ಲ ಸಬ್ಜೆಕ್ಟಿಗೆ ಮಾಡಿ ಓಕೆ ಐದು ಕ್ವೆಶನ್ ಪೇಪರನ್ನು ತೊಗೊಂಡು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕೆ ಸಿ ಟಿ ಕ್ವೆಶನ್ ಪೇಪರ್ ತೊಗೊಂಡು ಅದಕ್ಕೂ ಮುಂಚೆ ನೀವು ಎಲ್ಲ ಕ್ಲಾಸ್ ಲೆವೆನ್ ಮತ್ತು ಟ್ವೆಲ್ ಚಾಪ್ಟರ್ಸನ್ನು ನೀವು ಲಿಸ್ಟ್ ಮಾಡಿ ಬರ್ಕೊಳ್ಬೇಕು ಇಟ್ ವಿಲ್ ಟೇಕ್ ಸಮ್ ಟೈಮ್ ಅರ್ಧ ದಿನ ತೊಗೊಳ್ಬೋದು ಫಾರ್ ಒನ್ ಸಬ್ಜೆಕ್ಟ್ ಓಕೆ ಸೊ ಆಗ ಯು ಕೆನ್ ಕನ್ಕ್ಲೂಡ್ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಜಸ್ಟ್ ಈ ಥರ ಗೊತ್ತಾಗಲ್ಲ ನಿಮಗೆ ನಿಮಗೆ ಬರೀ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಗೊತ್ತಾಗಲ್ಲ ಯಾವ ಕಾನ್ಸೆಪ್ಟಿಂದ ರಿಪೀಟೆಡ್ ಆಗಿ ಬರ್ತಾ ಇದೆ ಎಕ್ಸಾಮಿಗೆ ಅಂತ ಗೊತ್ತಾಗುತ್ತೆ ಓಕೆ ವೆರಿ 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 ಇಂಪಾರ್ಟೆಂಟ್ ಟು ಡು ಓಕೆ ಸೊ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸನ್ನು ನೀವು ನೋಡಿದ್ರೆ ಈ ಚಾಪ್ಟರ್ ಕ್ಲಾಸ್ ಟ್ವೆಲ್ತಿನ ಫಸ್ಟ್ ಚಾಪ್ಟರನ್ನು ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದರಿಂದ ಎರಡು ಕ್ವೆಶನ್ ಬರ್ತಾ ಇದೆ ಫ್ರಮ್ ಪಾಸ್ಟ್ ಫೈವ್ ಇಯರ್ಸ್ ಓಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈ ಚಾಪ್ಟರಿಂದ ತುಂಬಾ ಕ್ವೆಶನ್ ಬರ್ತಾ ಇದೆ ಮಿನಿಮಮ್ ಫೋರ್ ಟು ಫೈವ್ ಕ್ವೆಶನ್ಸ್ ರಿಪೀಟೆಡ್ ಆಗಿ ಬರ್ತಾ ಇದೆ ಓಕೆ ಮೂರ್ನಾಲ್ಕು ವರ್ಷದಿಂದ ನೆಕ್ಸ್ಟ್ ಹ್ಯೂಮನ್ ರಿಪ್ರೊಡಕ್ಷನ್ ಝುಅಾಲಜಿಯ ಫಸ್ಟ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರನ್ನು ಕನ್ಸಿಡರ್ ಮಾಡಿದ್ರೆ ಫೋರ್ ಟು ಫೈವ್ ಕ್ವೆಶನ್ಸ್ ಬರ್ತಾ ಇದೆ ಅದೇ ಥರ ರಿಪ್ರೊಡಕ್ಟಿವ್ ಹೆಲ್ತಿಂದ ಒಂದಂತೂ ಪಕ್ಕಾ ಕ್ವೆಶನ್ ಬರುತ್ತೆ ಹೆಚ್ಚಾಗಿ ಎರಡು ಕ್ವೆಶನ್ ಬರುತ್ತೆ ಫ್ರಮ್ ದಿಸ್ ಚಾಪ್ಟರ್ ಓಕೆ ನಂತರ ಪ್ರಿನ್ಸಿಪಲ್ ಆಫ್ ಇನ್ಹರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಬಾಟ್ನಿಯ ಚಾಪ್ಟರ್ ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ ನಾಲ್ಕರಿಂದ ಐದು ಕ್ವೆಶನ್ ಮಿನಿಮಮ್ ನಾಲ್ಕಂತೂ ಬರ್ತಾನೆ ಇದೆ ಓಕೆ ಅದರಲ್ಲೂ ಬ್ಲಡ್ ಗ್ರೂಪಿಂಗ್ ಬಗ್ಗೆ ಬರ್ತಾ ಇದೆ ಮತ್ತು ಜೆನೆಟಿಕ್ ಡಿಸಾರ್ಡರ್ ಬಗ್ಗೆ ಬರ್ತಾ ಇದೆ ಓಕೆ ಫೋರ್ ಟು ಫೈವ್ ಕ್ವೆಶನ್ಸ್ ಇದರಿಂದ ಬರ್ ಬರುವಂಥದ್ದು ಓಕೆ ಫೈನ್ ಮೂವಿಂಗ್ ದ ನೆಕ್ಸ್ಟ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ನ ಅಂದರೆ ನಿಮ್ಮ ಸೆಕೆಂಡ್ ಪಿ ಯು ಸಿಯ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ನೋಡೋಣ ಮಾಲಿಕ್ಯುಲಾರ್ ಬೇಸಿಸ್ ಆಫ್ ಇನ್ಹರಿಟೆನ್ಸ್ ಅದರಲ್ಲೂ ಈ ಡಿ ಎನ್ ಎ ಹಿಸ್ಟೋನ್ ಇದರ ಬಗ್ಗೆ ಜಾಸ್ತಿ ಕ್ವೆಶನ್ಸ್ ಬರುವಂಥದ್ದು ಅದು ಅಲ್ಲದೆ ಬೇರೆ ಕ್ವೆಶನು ಬರುತ್ತೆ ಓಕೆ ಟ್ರಾನ್ಸ್ಲೇಷನ್ ಟ್ರಾನ್ಸ್ಕ್ರಿಪ್ಷನ್ ರೆಪ್ಲಿಕೇಶನ್ ಈ ಕಾನ್ಸೆಪ್ಟಿಂದೂ ಬರುತ್ತೆ ಫೋರ್ ಟು ಫೈವ್ ಕ್ವೆಶನ್ಸ್ ಪಕ್ಕ ಬರುತ್ತೆ ಓಕೆ ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಬಿಕಾಸ್ ಫೋರ್ ಟು ಫೈವ್ ಕ್ವೆಶನ್ಸ್ ಪಕ್ಕ ಬರುವಂಥದ್ದು ಅದರಲ್ಲೂ ಇಮ್ಯೂನ್ ಸಿಸ್ಟಮ್ ಬಗ್ಗೆ ಏಡ್ಸ್ ಬಗ್ಗೆ ಮತ್ತು ಅದು ಕ್ಯಾನ್ಸರ್ ಬಗ್ಗೆ ಅದು ಅಲ್ಲದೆ ಡ್ರಗ್ಸ್ ಬಗ್ಗೆ ಈ ಚಾಪ್ಟರಿಂದ ಬರುವಂಥದ್ದು ಐ ಟುಕ್ ಫೈವ್ ಅವರ್ಸ್ ಫೈವ್ ಟು ಸಿಕ್ಸ್ ಅವರ್ಸ್ ಟು ಟೀಚ್ ದಿಸ್ ಚಾಪ್ಟರ್ ಸುಮ್ಮನೆ ಅಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇದರಿಂದ ಎರಡು ಎರಡು ಕ್ವೆಶನ್ ಆಲ್ಮೋಸ್ಟ್ ಬರುತ್ತೆ ಓಕೆ ಅದು ಬಿಟ್ಟರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಇದರಿಂದ ಟೂ ಟು ಫೋರ್ ಕ್ವೆಶನ್ ಬರುವಂಥದ್ದು ಸೊ ಏನು ಮಾಡ್ತಾರೆ ಅಂದರೆ ಅವರೊಂದು ಏನು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ಕೊಡುವಂಥದ್ದು ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ಸ್ ಬಗ್ಗೆ ಕೊಡುವಂಥದ್ದು ಹೀಗೆಲ್ಲ ಮಾಡ್ತಾ ಇದ್ದಾರೆ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಏನದು ಎಸ್ ಐ ಆರ್ ಎನ್ ಎ ಬಗ್ಗೆ ಕೊಡುವಂಥದ್ದು ಮತ್ತು ಏನು ಎಪ್ಲಿಕೇಶನ್ ಪಾರ್ಟ್ ಏನು ಬರುತ್ತೆ ಅದರ ಬಗ್ಗೆ ಜಾಸ್ತಿ ವಿ ವಿಲ್ ಬಿ ಫೈಂಡಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಏನು ಅದು ಅದು ಬರುತ್ತೆ ಸೊ ಮೂರಿಂದ ನಾಲ್ಕು ಕ್ವೆಶನ್ ಆ್ಯಕ್ಚುಲಿ ಪ್ರಿನ್ಸಿಪಲ್ ಪ್ರೊಸೆಸಸ್ ಜಾಸ್ತಿ ಇಂಪಾರ್ಟೆಂಟ್ ಅಲ್ವಾ ಆದರೆ ಎಪ್ಲಿಕೇಶನ್ ಪಾರ್ಟಿಂದ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಎಪ್ಲಿಕೇಶನ್ ಪಾರ್ಟಿಂದ ಜಾಸ್ತಿ ಕ್ವೆಶನ್ ಬರುವಂಥದ್ದು ಓಕೆ ನೆಕ್ಸ್ಟ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಇಟ್ಸ್ ಪಾಪ್ಯುಲೇಷನ್ ಇದೂ ತುಂಬ ಇಂಪಾರ್ಟೆಂಟ್ ಆ ಗ್ರಾಫ್ಸ್ ಚಿಕ್ಕ ಪುಟ್ಟದ್ದೇನೆಲ್ಲ ಕೊಟ್ಟಿದ್ದಾರೆ ಅದೆಲ್ಲನೂ ತುಂಬ ಇಂಪಾರ್ಟೆಂಟ್ ಮಕ್ಕಳೇ ಓಕೆ ಆ ಗ್ರಾಫ್ ಎಕ್ಸ್ಪೆಷಲಿ ಇಂಪಾರ್ಟೆಂಟ್ ಬೇರೆ ಬೇರೆ ಥರದ ಗ್ರಾಫ್ಸ್ ಕೊಟ್ಟಿದ್ದಾರೆ ಅಲ್ವಾ ಅದು ತುಂಬ ಇಂಪಾರ್ಟೆಂಟ್ ರಿಪೀಟೆಡ್ ಆಗಿ ಬರ್ತಾ ಇದೆ ಆ ಗ್ರಾಫ್ಸಿಂದ ಸೊ ಫೋರ್ ಟು ಫೈವ್ ಕ್ವೆಶನ್ಸ್ ವಿ ವಿಲ್ ಬಿ ಫೈಂಡಿಂಗ್ ಫ್ರಮ್ ದಿಸ್ ಚಾಪ್ಟರ್ ಸೊ ಇಷ್ಟು ನಮ್ಮ ಕ್ಲಾಸ್ ಟ್ವೆಲ್ತ್ ಇಂದ ಬರುವಂತಹ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಹಾಗಂದರೆ ಲೈಕ್ ಇಫ್ ಐ ಸೇ ದಿಸ್ ಡಝನ್ ಮೀನ್ ಫ್ರಮ್ ಅದರ್ ಚಾಪ್ಟರ್ಸ್ ಯು ವೋಂಟ್ ಫೈಂಡ್ ಎನಿ ಕ್ವೆಶನ್ಸ್ ನೋ ಹಾಗಲ್ಲ ಸೊ ಇದು ಇಂಪಾರ್ಟೆಂಟ್ ಇಷ್ಟು ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ ಓಕೆ ಅದರಲ್ಲೂ ಜಾಸ್ತಿ ಫೋರ್ ಟು ಫೈವ್ ಫೋರ್ ಟು ಫೈವ್ ಎಲ್ಲೆಲ್ಲ ಕಾಣಿಸ್ತಾ ಇದೆ ಅದಂತೂ ನೀವು ಮರೆಯದೇ ತಪ್ಪದೇ ಆ ಚಾಪ್ಟರನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಏನೇ ಕ್ವೆಶ್ ಏನೇ ಕ್ವೆಶನ್ ಕೊಟ್ಟರು ಯು ಶುಡ್ ಬಿ ಏಬಲ್ ಟು ಆನ್ಸರ್ ಓಕೆ ಇನ್ನೂ ಕೆಲವು ಚಾಪ್ಟರ್ಸ್ ಇಲ್ಲಿ ಇಲ್ಲ ವಿಚ್ ಇಸ್ ಆಫ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಇಲ್ಲಿ ಇಲ್ಲ ಅಂತ ಕೆಲವೆಲ್ಲ ಇದೆ ಸ್ಟ್ರಾಟಜಿ ಇರ್ಬೋದು ಅಥವಾ ಇನ್ನು ಕೆಲವು ಚಾಪ್ಟರ್ಸ್ ಎನ್ವೈರ್ಮೆಂಟಲ್ ಇಶ್ಯೂಸ್ ಇರ್ಬೋದು ಇದರಿಂದ ಬಂದರೆ ಬರುತ್ತೆ ಆದರೆ ಬಂದರೆ ಎರಡು ಬರುತ್ತೆ ಆ ಥರ ಕೆಲವು ವರ್ಷ ಎರಡು ಕೊಟ್ಟಿದ್ದಾರೆ ಕೆಲವು ವರ್ಷ ಝೀರೋ ಹಾಗೆ ಸೊ ಕೆಲವು ವರ್ಷ ಬಂದರೆ ಸ್ವಲ್ಪ ಎರಡು ಬರುವಂಥದ್ದು ಐದೆಲ್ಲ ಬರೋಲ್ಲ ಓಕೆ ಇನ್ ಕೆಲವೊಮ್ಮೆ ಒಂದು ಅಥವಾ ಝೀರೋ ಓಕೆ ಸೊ ಅದಕ್ಕೆ ನಾನು ಆ ಚಾಪ್ಟರ್ಸನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ ಓಕೆ ಸೊ ಇಫ್ ಯು ಜಸ್ಟ್ ಕ್ಯಾಲ್ಕುಲೇಟ್ ನಿಮ್ಮ ಏನು ಓಕೆ ನಾನು ಲೆವೆಂತನ್ನು ಹೇಳ್ತೀನಿ ಫಸ್ಟಿಗೆ ಓಕೆ ಕ್ಲಾಸ್ ಲೆವೆಂತ್ ಸ್ಟ್ಯಾಂಡರ್ಡಿಂದ ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ನೋಡೋಣ ಒಂದು ವಿಚಾರ ಹೇಳಬೇಕು ಲೆವೆಂತಿನ ಹೇಳೋ ಲೆವೆಂತಿನ ಬಗ್ಗೆ ಹೇಳೋ ಮುಂಚೆ ನೀವು ಬರೀ ಟ್ವೆಲ್ತ್ ಸ್ಟ್ಯಾಂಡರ್ಡ್ನ ಅಂದರೆ ನಿಮ್ಮ ಸೆಕೆಂಡ್ ಪಿ ಯು ಸಿಯ ಎಲ್ಲ ಬಯಾಲಜಿ ಚಾಪ್ಟರ್ಸನ್ನು ತರುವಾಗಿ ಕಲ್ತಿದ್ರೆ ಅದು ಸಾಕಾಗುತ್ತೆ ಟು ಗೆಟ್

ಚಾಪ್ಟರಿಂದ ಬಯೋಲಜಿ ಕ್ಲಾಸ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರಿಂದ ಒಂದು ಬರುತ್ತೆ ಓಕೆ ಒಂದರಿಂದ ಎರಡು ಒಂದಂತೂ ಬರುತ್ತೆ ಪ್ಲಾಂಟ್ ಕಿಂಗ್ಡಮಿಂದ ಒಂದು ಆ್ಯನಿಮಲ್ ಕಿಂಗ್ಡಮಿಂದ ಒಂದು ಒಂದಂತೂ ಪಕ್ಕ ಬರುತ್ತೆ ಓಕೆ ಅದು ಬಿಟ್ಟರೆ ಮಾರ್ಫಾಲಜಿನ್ ಫ್ಲವರಿಂಗ್ ಪ್ಲಾಂಟ್ಸಿಂದನೂ ಒಂದು ಬರುವಂಥದ್ದು ಒಂದು ಸೆಲ್ ಸೈಕಲ್ ಮತ್ತು ಸೆಲ್ ಡಿವಿಷನ್ ತುಂಬ ಇಂಪಾರ್ಟೆಂಟ್ ಹೆಚ್ಚಾಗಿ ಎರಡು ಕ್ವೆಶನ್ ಬರುವಂಥದ್ದು ಓಕೆ ಒನ್ ಟು ಟು ಕ್ವೆಶನ್ಸ್ ಫ್ರಮ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಅದೇನು ಏನಪ್ಪ ನಂಗೆ ನೆನಪಾಗ್ತಾ ಇಲ್ಲ ಈಗ ನಾನು ನೋಡಿದೆ ತುಂಬ ಕ್ವೆಶನ್ ನೋಡಿದೆ ಪರ್ಟಿಕ್ಯುಲರ್ ಕಾನ್ಸೆಪ್ಟಿಂದಲೇ ಬರುವಂಥದ್ದು ಮಾರ್ಫಾಲಜಿನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಅದು ಕೆಲವು ಫ್ಲೋರಲ್ ಡಯಾಗ್ರಮ್ನ ಫಾರ್ಮುಲಾಸ್ ಇದೆ ಅಲ್ವಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಪ್ಲಾಂಟ್ ಆ್ಯನಿಮಲ್ ಕಿಂಗ್ಡಮಲ್ಲಿ ಕ್ಯಾರೆಕ್ಟರ್ಸನ್ನು ಕೇಳುವಂಥದ್ದು ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಹೆಚ್ಚು ಏನು ಲೋವ ಪ್ಲ್ಯಾಂಟ್ಸ್ ಅನ್ನು ಕೇಳುವಂಥದ್ದು ಆಲ್ಗೆ ಈ ಥರ ಎಲ್ಲ ಮತ್ತು ಈ ಥರ ನೆಕ್ಸ್ಟ್ ಫೋಟೋ ಸಿಂಥಸಿಸ್ ಇನ್ ಹೈಯರ್ ಪ್ಲ್ಯಾಂಟ್ಸ್ ಹೆಚ್ಚಾಗಿ ಎರಡು ಕ್ವೆಶನ್ ಬರುವಂಥದ್ದು ಜಾಸ್ತಿಯಾಗಿ ಓಕೆ ಇಲ್ಲಾಂದರೆ ಒಂದಂತೂ ಪಕ್ಕ ಬರುತ್ತೆ ರೆಸ್ಪಿರೇಷನ್ ಇನ್ ಪ್ಲ್ಯಾಂಟ್ಸ್ ಇಲ್ಲಿ ರೆಸ್ಪಿರೇಷನ್ ಏನದು ಕೋಶಂಟ್ ಇದೆ ಅಲ್ವಾ ರೆಸ್ಪಿರೇಟ್ರಿ ಕೋಶಂಟ್ ಇರುವಂಥದ್ದು ಮತ್ತು ಎರೋಬಿಕ್ ಎನಿರೋಬಿಕ್ ರೆಸ್ಪಿರೇಷನ್ ಇನ್ಯಾವುದದು ಗ್ಲೈಕೊಲೈಸಿಸು ಇದ್ರ ಬಗ್ಗೆ ಜಾಸ್ತಿ ಕ್ವೆಶನ್ ಕೇಳ್ತಾರೆ ಓಕೆ ನಾವು ಕಮಿಂಗ್ ಟು ದೇರ್ ಇಸ್ ಅ ಯೂನಿಟ್ ಕಾಲ್ಡ್ ಎಸ್ ಹ್ಯೂಮನ್ ಫಿಸಿಯಾಲಜಿ ಈ ಯೂನಿಟಲ್ಲಿ ತುಂಬ ಚಾಪ್ಟರ್ಸ್ ಇದೆ ಡೈಜೆಷನ್ ಅಬ್ಸಾರ್ಪ್ಷನ್ ಮತ್ತು ಏನು ಎಕ್ಸ್ಕ್ಯುಟ್ರಿ ಸಿಸ್ಟಮ್ ಬಗ್ಗೆ ರೆಸ್ಪಿರೇಷನ್ ಬಗ್ಗೆ ಮತ್ತು ನ್ಯೂರಲ್ ಕಂಟ್ರೋಲ್ ಕೋಆರ್ಡಿನೇಷನ್ ಇದೆಲ್ಲ ಇದು ಸೊ ಈ ಯೂನಿಟ್ ಇನ್ ಜನರಲ್ ಈ ಯೂನಿಟನ್ನು ತಗೊಂಡ್ರೆ ಎರಡರಿಂದ ಮೂರು ಕ್ವೆಶನ್ ಬರುವಂಥದ್ದು ಒಮ್ಮೆ ಡೈಜೆಷನ್ ಬಗ್ಗೆ ಬಂದರೆ ಇನ್ನೊಂದು ಸಲ ಎಕ್ಸ್ಕ್ರಿಟ್ರಿ ಸಿಸ್ಟಮ್ ಬಗ್ಗೆ ಬರುವಂಥದ್ದು ನಂತರ ನ್ಯೂರಲ್ ಕಂಟ್ರೋಲ್ ಕೋಆರ್ಡಿನೇಷನ್ ಈ ಥರ ಓಕೆ

ಕ್ಲಾಸ್ ಲೆವೆಂತ್ ಇಂದ ಯಾವುದು ಬರುವಂಥದ್ದು ಕ್ವೆಶನ್ಸ್ ಬಂದರೆ ಯಾವುದು ಪಕ್ಕ ಬರುತ್ತೆ ಯಾವ ಚಾಪ್ಟರಿಂದ ಪಕ್ಕ ಬರುತ್ತೆ ಅಂತ ಓಕೆ ನೆಕ್ಸ್ಟ್ ಈ ಥರ ಓಕೆ ಈಗ ಮ್ಯಾಮ್ ವಾಟ್ ಅಬೌಟ್ ಅದರ್ ಲೆವೆನ್ ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ ಡೆಫಿನೆಟ್ಲಿ ಬಂದರೆ ಬರುತ್ತೆ ಇಲ್ಲದಿದ್ರಿಲ್ಲ ಎಷ್ಟು ಬರುತ್ತೆ ಬಂದರೆ ಒಂದು ಅಷ್ಟೇ ಓಕೆ ತಪ್ಪಿ ಮ್ಯಾಕ್ಸಿಮಮ್ ಅಂದರೆ ಎರಡು ಎರಡಕ್ಕಿಂತ ಜಾಸ್ತಿ ಹೆಚ್ಚಾಗಿ ಲೆವೆನ್ತ್ ಸ್ಟ್ಯಾಂಡರ್ಡಿಂದ ಕ್ವೆಶ್ಚನ್ಸ್ ಕೇಳಲ್ಲ ಸೊ ಅದಕ್ಕೆ ಈ ಸಿಕ್ಸ್ಟಿ ಮಾರ್ಕ್ಸಲ್ಲಿ ನಿಮ್ಮ ಸಿಕ್ಸ್ಟಿ ಮಾರ್ಕ್ಸ್ ಏನಿದೆ ಇದು ಏನು ಕ್ವೆಶನ್ಸ್ ಏನಿದೆ ಬಯಾಲಜಿಯಲ್ಲಿ ಕೆ ಸಿ ಟಿ ಬಯಾಲಜಿಯಲ್ಲಿ ಅದರಲ್ಲಿ ಫಾರ್ಟಿ ಫೈವ್ ಫ್ರಮ್ ಕ್ಲಾಸ್ ಟ್ವೆಲ್ತ್ ಅಂದರೆ ಸೆಕೆಂಡ್ ಪಿ ಯು ಸಿ ಉಲ್ ದ ಫಿಫ್ಟೀನ್ ಫ್ರಮ್ ಲೆವೆನ್ ಸ್ಟ್ಯಾಂಡರ್ಡ್ ಫಸ್ಟ್ ಪಿ ಯು ಸಿಯಿಂದ ಓಕೆ ಇದು ನೆನ್ಪಿಟ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಇದು ಓಕೆ ಇನ್ನೊಂದು ಆಚಿಚಾರ ನನ್ನ ದೂರ ಹಾಕಬೇಡಿ ನಾನು ಇನ್ ಜನರಲ್ ಹೇಗೆ ಅಂತ ಹೇಳ್ತಾ ಇದ್ದೀನಿ ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ ನೀವು ಇದೇ ಥರ ರಿಸರ್ಚ್ ಮಾಡಿ ಫಾರ್ ಅದರ್ ಸಬ್ಜೆಕ್ಟ್ಸ್ ಒಂದಿನ ಕೂತ್ಕೊಂಡು ಕುತ್ಕೊಂಡು ಫಿಸಿಕ್ಸ್ಗೂ ಈ ಥರ ಮಾಡಿ ಪಾಸ್ಟ್ ಫೈವ್ ಇಯರ್ ಫೈವ್ ಕ್ವೆಶನ್ ಪೇಪರ್ಸ್ ತಗೊಂಡು ಅಂದರೆ ಟ್ವೆಂಟಿ ಟ್ವೆಂಟಿ ಟೂ ಇಂದ ಹಿಡಿದು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ನೈನ್ಟೀನ್ ಏಯ್ಟೀನ್ ಸೆವೆಂಟೀನ್ ಇಷ್ಟು ಕ್ವೆಶನ್ ಆ್ಯಕ್ಚುಲಿ ಮೂರು ವರ್ಷದ್ದು ಸಾಕು ಆದರೂ ನಿಮ್ಮ ಸೇಫ್ಟಿಗೆ ಐದು ವರ್ಷದ್ದು ಕೆ ಸಿ ಟಿ ಕ್ವೆಶನ್ ಪೇಪರ್ಸನ್ನು ತಗೊಳ್ಳಿ ಅದರ ಮುಂಚೆ ಫಸ್ಟಿಗೆ ನೀವು ಎಲ್ಲ ಕ್ಲಾಸ್ ಲೆವೆಂತ್ ಮತ್ತು ಟ್ವೆಲ್ತಿನ ಬಯಾಲಜಿ ಚಾಪ್ಟರ್ಸ್ ಫಿಸಿಕ್ಸ್ ಚಾಪ್ಟರ್ಸ್ ಕೆಮಿಸ್ಟ್ರಿ ಚಾಪ್ಟರ್ಸನ್ನು ಬರ್ಕೊಳ್ಳಿ ಮತ್ತು ನೋಡಿ ಯಾವುದರಿಂದ ಬರ್ತಾ ಇದೆ ಅಂತ ಓಕೆ ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಆ್ಯಂಡ್ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು ಸೊ ಲೆಟ್ಸ್ ಮಿಡ್ ದ ಕಮಿಂಗ್ ವಿಡಿಯೋ ಅಂಟಿಲ್ ದೆನ್ ಬಾಯ್ ಬಾಯ್